ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೈಸೂರು ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ನಾವು ಡಿಸ್ಕಶನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ನೇಮಕಾತಿ ಅಧಿಸೂಚನೆ ಸಂಖ್ಯೆಯನ್ನ ಕೊಟ್ಟಿದ್ದಾರೆ, ದಿನಾಂಕ 25/4/2023 ಇದು ರಿಲೀಸ್ ಆಗಿದೆ. ಸೊ ನೋಡ್ರಿ, ವಿಷಯ ಏನಪ್ಪ ಅಂದ್ರೆ, ಮೈಸೂರು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 45 ಸೇವಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆಯಲ್ಲಿ ಇದೊಂದು ಹೇಳಿದ್ದಾರೆ. ಸೊ ನೋಡ್ರಿ, ಮೈಸೂರು ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ 45 ಸೇವಕರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಏನಪ್ಪ ಅಂದ್ರೆ, ಮೈಸೂರು ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.gov.in/mysore-online-recruitment ಅಥವಾ http://karnatakajudiciary.kr.nic.in/district-recruitment.asp ರಲ್ಲಿ ನೀಡದಾದ ಲಿಂಕ್ ಮೂಲಕ ಏನಪ್ಪ ಅಂದ್ರೆ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸೊ ನೋಡ್ರಿ, ಆನ್ಲೈನ್ ನಲ್ಲಿ ನೀವು ದಿನಾಂಕ 5/6/2023 4/7/2023 ರಾತ್ರಿ 11:59 ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಲು ನಿಮಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಆಮೇಲೆ ನೋಡ್ರಿ, ಭಾರತೀಯ ಸ್ಟೇಟ್ ಬ್ಯಾಂಕ್ ನ ಚಲನ್ ಮುಖಾಂತರ ಶುಲ್ಕವನ್ನು ಪಾವತಿಸಲು ಕೊನೆಯದಾಗಿ 8/7/2023 ನಿಮಗೆ ಸಮಯವನ್ನ ನಿಗದಿ ಮಾಡಿರ್ತಾರೆ. ಸೊ ಹುದ್ದೆ ಹೆಸರು ನೋಡ್ರಿ 45, ವೇತನ ಶ್ರೇಣಿ ನೋಡೋದಾದ್ರೆ ನಾವು 17,000 ರೂಪಾಯಿಯಿಂದ 28,950 ರೂಪಾಯಿ ಇರುತ್ತೆ. ಒಟ್ಟು 45 ಹುದ್ದೆಗಳಿವೆ. ಸೊ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ, 10ನೇ ತರಗತಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು. ಅಂದ್ರೆ ಜಸ್ಟ್ ನೀವು SLC ಪಾಸ್ ಆಗಿದ್ರೆ ಸಾಕು, ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಆಯ್ಕೆಯನ್ನು ಯಾವ ತರ ಮಾಡ್ತಾರೆ ಅಂದ್ರೆ, ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳು ತಿದ್ದುಪಡಿ ನಿಯಮಗಳು 2007 ಮತ್ತು 2021 ಅನ್ವಯ ನೇರ ನೇಮಕಾತಿ ಮೂಲಕ ನಡೆಸಲಾಗುವುದು. ಸೊ ಇಲ್ಲೇನಪ್ಪ ಅಂದ್ರೆ, ನೇರ ನೇಮಕಾತಿ ಮೂಲಕ ಈ ಹುದ್ದೆಗಳನ್ನ ಭರ್ತಿ ಮಾಡ್ಕೋತಾರೆ. SSLC ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಏನಪ್ಪ ಅಂದ್ರೆ, ಹೆಚ್ಚು ಅಂಕ ಹೊಡೆದ ಅಭ್ಯರ್ಥಿಗಳನ್ನ ಏನಪ್ಪ ಅಂದ್ರೆ ಸಂದರ್ಶನಕ್ಕೆ ಕರೀತಾರೆ. ಅಂದ್ರೆ 45 ಹುದ್ದೆಗಳಿವೆ ಅಂದ್ರೆ 450 ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೀತಾರೆ. ಅದು ಕೂಡ ಏನಪ್ಪಾ ಅಂದ್ರೆ, ನೀವು SLC ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರಲ್ಲ, ಆ ಮಾರ್ಕ್ಸ್ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ಸಂದರ್ಶನಕ್ಕೆ ಕರೀತಾರೆ. ಈ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಸಂದರ್ಶನ ಏನಪ್ಪಾ ಅಂದ್ರೆ 10 ಅಂಕಗಳನ್ನ ಒಳಗೊಂಡಿರುತ್ತದೆ. ಯಾವುದೇ ವರ್ಗಗಳ ಮಹಿಳಾ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಮತ್ತು ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿರದ ಪಕ್ಷದಲ್ಲಿ ಆ ಹುದ್ದೆಗಳನ್ನು ಆ ಪ್ರವರ್ಗಗಳ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಅಂದ್ರೆ ನೋಡ್ರಿ, ಇನ್ ಕೇಸ್ ಮಹಿಳಾ ಅಭ್ಯರ್ಥಿಗಳು ಸಿಗಲಿಲ್ಲ, ಮಾಜಿ ಸೈನಿಕ ಅಭ್ಯರ್ಥಿಗಳು ಸಿಗಲಿಲ್ಲ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಸಿಗಲಿಲ್ಲ ಅಂದ್ರೆ, ಆಮೇಲೆ ಯೋಜನಾ ನಿರಾಶ್ರಿತ ಗ್ರಾಮೀಣ ಅಭ್ಯರ್ಥಿಗಳು ಸಿಗಲಿಲ್ಲ ಅಂದ್ರೆ, ಆ ವರ್ಗಗಳ ಅಭ್ಯರ್ಥಿಗಳನ್ನ ಏನಪ್ಪಾ ಅಂದ್ರೆ ಅದೇ ವರ್ಗದ ಇನ್ನೊಂದು ಅಭ್ಯರ್ಥಿಗಳಿಂದ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆಯ್ಕೆಯನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ಆಯಾ ಪ್ರವರ್ಗಗಳ ಅರ್ಹ ಅಭ್ಯರ್ಥಿಗಳ ಲಭ್ಯತೆಯ ಕೊರತೆಯಿಂದಾಗಿ ಭರ್ತಿ ಮಾಡಲಾಗದ ರಿಕ್ತ ಸ್ಥಾನಗಳನ್ನು ಬ್ಯಾಕ್ಲಾಗ್ ಎಂದು ಪರಿಗಣಿಸಿ ಮುಂದಕ್ಕೆ ಕೊಂಡಲಾಗುವುದು. ಅಂದ್ರೆ SC/ST ಅಭ್ಯರ್ಥಿಗಳಿಗೆ ಮತ್ತೆ OBC ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಅರ್ಹ ಅಭ್ಯರ್ಥಿಗಳು ಸಿಗ್ಲಿಲ್ಲ ಅಂದ್ರೆ ಆ ಹುದ್ದೆಗಳನ್ನ ಏನ ಮಾಡ್ತಾರೆ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡ್ತಾರೆ, ಹೊರತಾಗಿ ಏನಪ್ಪಾ ಅಂದ್ರೆ ಬೇರೆ ಅಭ್ಯರ್ಥಿಗಳಿಂದ ಇಲ್ಲಿ ಭರ್ತಿ ಮಾಡಂಗಿಲ್ಲ. ನೋಡ್ರಿ, ಇಲ್ಲಿ 45 ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮ್ಗೆ ಆಯ್ಕೆ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ವಯೋಮಿತಿಯನ್ನ ನೋಡೋದಾದ್ರೆ ಕನಿಷ್ಠ ನಿಮ್ಗೆ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ಏನಪ್ಪಾ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ರೆ 35 ವರ್ಷ, 2A 2B 3A 3B ಅಭ್ಯರ್ಥಿಗಳಾಗಿದ್ರೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕಾಗಿದ್ರೆ ನಿಮ್ಗೆ 40 ವರ್ಷ ಮೀರಿರಬಾರದು ಅಂತ ಹೇಳಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಇಲ್ಲಿ ವಯೋಮಿತಿ ಸಡಲಿಕೆ ಕೊಟ್ಟಿದ್ದಾರೆ. ಅಂಗವಿಕಲ ಅಭ್ಯರ್ಥಿಗಳು, ವಿಧವೆ ಆಗಿದ್ರೆ ಮತ್ತೆ ಜೀತ ಕಾರ್ಮಿಕನಾಗಿದ್ರೆ 10 ವರ್ಷ, ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಇಲ್ಲಿ ನಿಮಗೆ ಕೊಡ್ತಾರೆ. ಆಮೇಲೆ ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕಂತ ಹೇಳ್ತಿದ್ರು. ಅಂದ್ರೆ ಏನೇನು ಪ್ರಮಾಣ ಪತ್ರಗಳನ್ನ ನೀವು ಅಪ್ಲೋಡ್ ಮಾಡ್ತಾರಲ್ಲ, ಅದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಏನಪ್ಪಾ ಅಂದ್ರೆ ಸಿಂಧು ಆಗಿರಬೇಕು. 10ನೇ ತರಗತಿಯ ಅಂಕಗಳ ಶ್ರೇಣಿಯಲ್ಲಿ ಅಥವಾ ಗ್ರೇಡ್ ನಲ್ಲಿ ಇದ್ದರೆ ಅದನ್ನು ಅಂಕಗಳನ್ನಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳನ್ನು ನಮೂದಿಸಿದ ಅಂಕಪಟ್ಟಿಯನ್ನು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ದಿನಾಂಕದೊಳಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿಟ್ಟುಕೊಂಡಿರಬೇಕು. ಅಂದ್ರೆ ಇನ್ ಕೇಸ್ ನಿಮ್ದು ಯಾವ್ದಾದ್ರು ಗ್ರೇಡಿಂಗ್ ಸಿಸ್ಟಮ್ ಇದ್ರೆ ಅದನ್ನ ನೀವೇನಪ್ಪ ಅಂದ್ರೆ ಅಂಕಗಳ ಆಧಾರದ ಮೇಲೆ ಏನಪ್ಪ ಅಂದ್ರೆ ಆ ಪ್ರಾಧಿಕಾರಕ್ಕೆ ಹೋಗಿ ಅಲ್ಲಿಂದ ನೀವೇನಪ್ಪ ಅಂದ್ರೆ ಪಡೆದುಕೊಂಡಿರಬೇಕು. ಸೊ ಇದು ಏನಪ್ಪ ಅಂದ್ರೆ ನಿಮ್ಗೆ ಯಾವ್ದ್ರ ಬಗ್ಗೆ ಅಂದ್ರೆ ಇದು
ಜೀವನ ಬಗ್ಗೆ ಇರುವಂತದ್ದು. ಜೊತೆಗೆ ನೋಡ್ರಿ, ನಾವು ನಿಗದಿತ ಶುಲ್ಕವನ್ನ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಯಾವುದೇ ಶುಲ್ಕ ಇರಲ್ಲ. 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 200 ರೂಪಾಯಿ ಇರುತ್ತೆ. ನಿಗದಿತ ಶುಲ್ಕವನ್ನು ನೀವು ಏನಪ್ಪಾ ಅಂದ್ರೆ ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.gov.in/mysore-online-recruitment ನಲ್ಲಿ ನೀಡಿದ ಲಿಂಕ್ ಮೂಲಕ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಏನಪ್ಪಾ ಅಂದ್ರೆ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಚಾನಲ್ ಡೌನ್ಲೋಡ್ ಸೌಲಭ್ಯದ ಮೂಲಕ ಪಾವತಿ ಮಾಡಬಹುದಾಗಿದೆ. ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಆನ್ಲೈನ್ ಪೇ ಮಾಡಬಹುದು, ಆಫ್ಲೈನ್ ಪೇ ಮಾಡಬಹುದು. ಆನ್ಲೈನ್ ಪೇ ಮಾಡ್ತೀನಿ ಅಂದ್ರೆ ನೋಡ್ರಿ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ ಮೂಲಕ ಪೇ ಮಾಡಬಹುದಾಗಿದೆ. ಆಫ್ಲೈನ್ ಪೇ ಮಾಡ್ತೀನಿ ಅಂದ್ರೆ ಚಲನ ಡೌನ್ಲೋಡ್ ಮಾಡ್ಕೊಂಡು ನೀವು ಏನಪ್ಪಾ ಅಂದ್ರೆ ಆಫ್ಲೈನ್ ಪೇಮೆಂಟ್ ಅನ್ನ ಮಾಡಬಹುದಾಗಿದೆ. ಜೊತೆಗೆ ನೋಡ್ರಿ ಇದನ್ನೇನ್ ಹೇಳ್ತಿದಾರೆ ಅಂದ್ರೆ ನೀವು ಚಲನ ಡೌನ್ಲೋಡ್ ಮಾಡ್ಕೊಂಡು ನಿಯರೆಸ್ಟ್ SBI ಬ್ರಾಂಚ್ ಏನಿರುತ್ತಲ್ಲ ಅದ್ರ ಮೂಲಕ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಪೇಮೆಂಟ್ ಅಥವಾ ಅರ್ಜಿ ಶುಲ್ಕವನ್ನ ಇಲ್ಲಿ ನೀವು ತುಂಬಬೇಕಾಗತ್ತೆ. ಸೊ ನೋಡ್ರಿ ಅದೇ ತರನ ನೆಕ್ಸ್ಟ್ ಹುದ್ದೆ ಇರೋದು ಯಾವ್ದಪ್ಪ ಅಂದ್ರೆ ಇಲ್ಲಿ ಇದು ಕೂಡ ಏನಪ್ಪಾ ಅಂದ್ರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇದೆ, ಮೈಸೂರಿಂದನೇ ಬಂದಿರೋದು. ಈ ಹುದ್ದೆ ಯಾವ್ದಪ್ಪ ಅಂದ್ರೆ ಖಾಲಿ ಇರುವ 11 ಶೀಘ್ರ ಲಿಪಿಗಾರರ ಹುದ್ದೆಗಳ ಬಗ್ಗೆ. ಸೊ ನೋಡ್ರಿ ಇದಕ್ಕೂ ಕೂಡ ಏನಪ್ಪಾ ಅಂದ್ರೆ ಮೈಸೂರು ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಮೂಲಕನೇ ನೀವೇನಪ್ಪಾ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅದು ಕೂಡ 5/6/2023 4/7/2023 ರಾತ್ರಿ 11:59 ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ನೋಡ್ರಿ ಹುದ್ದೆ ಹೆಸರು ಏನಪ್ಪಾ ಅಂದ್ರೆ ಶೀಘ್ರ ಲಿಪಿಗಾರರು ಗ್ರೇಡ್ 3. ಒಟ್ಟು 11 ಹುದ್ದೆಗಳಿವೆ. ನಿಮಗೆ ಪ್ರತಿ ತಿಂಗಳ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 27,650 ರೂಪಾಯಿಂದ 52,650 ರೂಪಾಯಿನ ಕೊಡ್ತಾರೆ. ಸೊ ಇದನ್ನ ವಿಂಗಡಣೆ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದ್ರೆ ಪದವಿ ಪೂರ್ವ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನ ನೀವು ಹೊಂದಿರಬೇಕಾಗತ್ತೆ. ಜೊತೆಗೆ ನೋಡ್ರಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಹಿರಿಯ ಶ್ರೇಣಿ ಬೆರಳಚ್ಚು ಅಂದ್ರೆ ಟೈಪ್ ರೈಟಿಂಗ್ ಸೀನಿಯರ್ ಹಾಗೂ ಕನ್ನಡ ಮತ್ತು ಆಂಗ್ಲ ಶೀಘ್ರ ಲಿಪಿ ಹಿರಿಯ ದರ್ಜೆ ಶಾರ್ಟ್ ಹ್ಯಾಂಡ್ ಸೀನಿಯರ್ ಪರೀಕ್ಷೆಯಲ್ಲಿ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ನೀವೇನಪ್ಪಾ ಅಂದ್ರೆ ಪಾಸ್ ಆಗಿರಬೇಕು. ಯಾವ್ಯಾವ ಪರೀಕ್ಷೆಯಲ್ಲಪ್ಪ ಅಂದ್ರೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯವರು ನಡೆಸುವಂತ ಕನ್ನಡ ಮತ್ತು ಆಂಗ್ಲ ಹಿರಿಯ ಶ್ರೇಣಿ ಬೆರಳಚ್ಚು ಹಾಗೂ ಕನ್ನಡ ಮತ್ತು ಆಂಗ್ಲ ಶೀಘ್ರ ಲಿಪಿ ಹಿರಿಯ ದರ್ಜೆ ಅಂದ್ರೆ ಶಾರ್ಟ್ ಹ್ಯಾಂಡ್ ಪರೀಕ್ಷೆಯಲ್ಲಿ ಅಥವಾ 1ನೇದು ಫಿಕ್ಸ್ ಇದೆ, 2ನೇದು ಮತ್ತು ನೋಡ್ರಿ 3ನೇದು ಏನಪ್ಪಾ ಅಂದ್ರೆ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ್ ಪರೀಕ್ಷೆಗಳಲ್ಲಿ ನೀವೇನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೊಳಗೆ ಉತ್ತೀರ್ಣರಾಗಿರಬೇಕಂತ ಹೇಳ್ತಿದ್ದಾರೆ. ಆಯ್ಕೆ ವಿಧಾನ ನೋಡೋದಾದ್ರೆ ನೋಡ್ರಿ ಆಯ್ಕೆ ವಿಧಾನ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಆಧಾರದ ಶೇಕಡಾವಾರು ಅಂಕಗಳು ಮತ್ತು ನಿಮಿಷಕ್ಕೆ 1ಕ್ಕೆ 120 ದರದಲ್ಲಿ 5 ನಿಮಿಷಗಳ ಉಕ್ತ ಲೇಖನವನ್ನು ತೆಗೆದುಕೊಂಡು ಉಕ್ತ ಲೇಖನವನ್ನು 45 ನಿಮಿಷಗಳಲ್ಲಿ ಬೆರಳಚ್ಚು ಯಂತ್ರ ಅಥವಾ ಕಂಪ್ಯೂಟರ್ನಲ್ಲಿ ಅನುಲಿಪಿಸಿ ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಶೇಕಡಾವಾರು ಅಂಕಗಳು ಮತ್ತು ಸಂದರ್ಶನದ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅಂದ್ರೆ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮಗೊಂದು ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ. ಆ ಸ್ಕಿಲ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿ ನಿಮಿಷಕ್ಕೆ ನೀವು 120 ಪದಗಳನ್ನ ಟೈಪ್ ಮಾಡಬೇಕಾಗುತ್ತೆ. 5 ನಿಮಿಷಗಳನ್ನ ಕೊಡ್ತಾರೆ. 5 ನಿಮಿಷಗಳಲ್ಲಿ ನೀವು ಉಕ್ತ ಲೇಖನವನ್ನ ಮಾಡಿ ಆ ಉಕ್ತ ಲೇಖನವನ್ನ ಏನಪ್ಪಾ ಅಂದ್ರೆ 45 ನಿಮಿಷಗಳಲ್ಲಿ ನೀವು ಬೆರಳಚ್ಚು ಅಥವಾ ಕಂಪ್ಯೂಟರ್ನಲ್ಲಿ ಅನುಲೇಪಿತವನ್ನ ಮಾಡಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ನಿಮ್ಗೇನ್ ಮಾಡ್ತಾರೆ ಅಂದ್ರೆ ಅರ್ಹತಾ ಪರೀಕ್ಷೆ ಅಂಕಗಳನ್ನ ಏನಪ್ಪಾ ಅಂದ್ರೆ 95ಕ್ಕೆ ಗಳಿಸಿ ಇನ್ನು ಉಳಿದಂತ 5 ಅಂಕಗಳನ್ನ ಏನಪ್ಪಾ ಅಂದ್ರೆ ಸಂದರ್ಶನಕ್ಕೆ ಕರೀತಾರೆ. ಅಂದ್ರೆ ಸಂದರ್ಶನದಲ್ಲಿ ನೀವು ನೋಡ್ರಿ 5 ಅಂಕಗಳನ್ನ ನಿಗದಿಪಡಿಸಿರ್ತಾರೆ. ಸಂದರ್ಶನಕ್ಕೆ ಏನಪ್ಪಾ ಅಂದ್ರೆ 1:5 ರೇಷಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ. ಆಮೇಲೆ ನೋಡ್ರಿ ಇಲ್ಲಿ ಏನಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಇತರೆ ಹಿಂದುಳಿದ ವರ್ಗಗಳಲ್ಲಿ ಮಹಿಳಾ ಅಭ್ಯರ್ಥಿಗಳು ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿಗೆ ಅರ್ಹ ಅಭ್ಯರ್ಥಿಗಳು ಇರದೇ ಪಕ್ಷದಲ್ಲಿ ಆ ಹುದ್ದೆಗಳನ್ನು ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಅಂದ್ರೆ ಯಾರಾದ್ರೂ SC/ST ಮತ್ತೆ ಇತರೆ ಹಿಂದುಳಿದ ವರ್ಗಗಳು ಮಹಿಳಾ ಅಭ್ಯರ್ಥಿಗಳು ಗ್ರಾಮೀಣ ಅಭ್ಯರ್ಥಿಗಳು ಸಿಗ್ಲಿಲ್ಲ ಅಂದ್ರೆ ಆ ಹುದ್ದೆಗಳನ್ನ ಬೇರೆಯವ್ರ ಕಡೆಯಿಂದ ಏನಪ್ಪಾ ಅಂದ್ರೆ ಭರ್ತಿ ಮಾಡ್ತಾರೆ. ಅದೇ ನೋಡ್ರಿ ಪಿಯೋನ್ ಅಲ್ಲಿ ಏನಪ್ಪಾ ಅಂದ್ರೆ ಭರ್ತಿ ಮಾಡ್ತಿರ್ಲಿಲ್ಲ, ಬಟ್ ಸ್ಟೆನೋಗ್ರಾಫರ್ ಅಲ್ಲಿ ಅವ್ರೇನಂದ್ರೆ ಭರ್ತಿಯನ್ನ ಮಾಡ್ತಾರೆ. ಆಮೇಲೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ವಯೋಮಿತಿ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 35 ವರ್ಷ ಮೀರಿರಬಾರದು. 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ ಮೀರಿರಬಾರದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದಂತ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 40 ವರ್ಷ ಮೀರಿರಬಾರದು ಅಂತ ಹೇಳ್ತಿದ್ದಾರೆ. ಆಮೇಲೆ ವಯೋಮಿತಿ ಸಡಲಿಕೆ ಕೊಡ ನೋಡ್ರಿ ಇಲ್ಲಿ ಕೂಡ ಸೇಮ್ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಆಮೇಲೆ ಅಂಗವಿಕಲರು ವಿಧವೆಯರು ಮತ್ತೆ ಜೀತ ಕಾರ್ಮಿಕರಾಗಿದ್ದಲ್ಲಿ 10 ವರ್ಷಗಳು. ಜೊತೆಗೆ ನೋಡ್ರಿ ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೀವೇನಪ್ಪಾ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಜೊತೆಗೆ 12th ಮಾರ್ಕ್ಸ್ ಕಾರ್ಡ್ ಅನ್ನ ಏನಾದ್ರೂ ಗ್ರೇಡ್ ಅಲ್ಲಿ ಇದ್ರೆ ಅದನ್ನ ಅಂಕಗಳನ್ನಾಗಿ ಪರಿವರ್ತಿಸಿ ಆಯಾ ಪ್ರಾಧಿಕಾರದಿಂದ ಏನಪ್ಪಾ ಅಂದ್ರೆ ನೀವು ಮತ್ತೆ ಏನ್ ಮಾಡ್ಬೇಕಾಗತ್ತಂದ್ರೆ ಒಂದು ನಿಗದಿತ
ಪ್ರಮಾಣ ಪತ್ರವನ್ನ ಅಥವಾ ನಿಗದಿತ ಅಂಕಪಟ್ಟಿಯನ್ನು ನೀವೇನಪ್ಪ ಅಂದ್ರೆ ಪಡಿಬೇಕಾಗುತ್ತೆ. ಈ ಹುದ್ದೆಗೆ ಸೆಲೆಕ್ಟ್ ಆದ್ರೆ ಕೂಡ ನೀವೇನಪ್ಪ ಅಂದ್ರೆ 2 ವರ್ಷ ಪರಿವೀಕ್ಷಣಾ ಅವಧಿಯಲ್ಲಿ ಇರ್ತೀರಿ, ಅಂದ್ರೆ ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಇರ್ತೀರಿ. ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನೆಕ್ಸ್ಟ್ ಕಂಪ್ಲೀಟ್ ಅಂದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆಯೋಗಕ್ಕೆ ತೆಗೆದುಕೊಳ್ತಾರೆ ಪರ್ಮನೆಂಟ್ ಬೇಸಿಸ್ ಮೇಲೆ. ಇಲ್ಲಿ ನೋಡ್ರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರಲ್ಲ. 2A 2B 3A 3B ಅಭ್ಯರ್ಥಿಗಳಿಗೆ 150 ರೂಪಾಯಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಈ ಶುಲ್ಕವನ್ನು ಕೂಡ ನೀವೇನಪ್ಪ ಅಂದ್ರೆ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ನಲ್ಲಿ ನೀಡಿದ ಲಿಂಕ್ ಮೂಲಕ ಏನಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಮಾಡ್ತಿದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಮಾಡಬಹುದು, ಅಥವಾ ಆಫ್ಲೈನ್ ಮಾಡ್ತಿದ್ರೆ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ನೀವು ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಹುದ್ದೆ ಬಂದಿದೆ. ಇದು ಕೂಡ ಮೈಸೂರು ಜಿಲ್ಲಾ ನ್ಯಾಯಾಲಯದಿಂದನೇ ಬಂದಿರೋದು. ಈ ಹುದ್ದೆ ಯಾವ್ದಪ್ಪ ಅಂದ್ರೆ ಬೆರಳಚ್ಚುಗಾರರ ಹುದ್ದೆ ಇದೆ. ಇದಕ್ಕೂ ಕೂಡ ಏನಪ್ಪ ಅಂದ್ರೆ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದು ಕೂಡ ಏನಪ್ಪ ಅಂದ್ರೆ 5/6/2023 4/7/2023 ಇರುತ್ತೆ. ಇರುವಂತಹ ಹುದ್ದೆ ಹೆಚ್ಚಿರು ಬೆರಳಚ್ಚುಗಾರರು, ಒಟ್ಟು 3 ಹುದ್ದೆಗಳಿವೆ. ಇವರಿಗೆ ಪೇ ಸ್ಕೇಲ್ ನೋಡ್ರಿ 21,400 ರೂಪಾಯಿಂದ 42,000 ರೂಪಾಯಿ ಇರುತ್ತೆ. ಒಟ್ಟು ಏನಪ್ಪ ಅಂದ್ರೆ ಇಲ್ಲಿ 3 ಹುದ್ದೆಗಳಿವೆ. ವಿದ್ಯಾರ್ಥಿ ನೋಡೋದಾದ್ರೆ ನೋಡ್ರಿ, ಪದವಿ ಪೂರ್ವ ಪರೀಕ್ಷಾ ಮಂಡಳಿಯು ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ, ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ್ ವಿದ್ಯಾರ್ಥಿ ಹೊಂದಿರಬೇಕು. ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಹಿರಿಯ ಬೆರಳಚ್ಚು ಅಂದ್ರೆ ಟೈಪ್ ರೈಟಿಂಗ್ ಸೀನಿಯರ್ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ತತ್ಸಮಾನ್ ಪರೀಕ್ಷೆಗಳಲ್ಲಿ ಅರ್ಜಿಗಳನ್ನು ಸ್ವೀಕರಿಸುವ ನಿಗದಿಪಡಿಸಿರುವ ಕಡೆಯ ದಿನಾಂಕದಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ನೋಡ್ರಿ, ಕಚೇರಿಯ ಕಾರ್ಯ ಮತ್ತು ಕಲಾಪಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಜ್ಞಾನ ಏನಾಗಿರುತ್ತೆ ಅಂದ್ರೆ ಅವಶ್ಯಕತೆವಾಗಿರುತ್ತದೆ. ಸೊ ಇಲ್ಲಿ ಆಯ್ಕೆಯನ್ನು ಯಾವ ತರನಾಗಿ ಮಾಡ್ತಾರೆ ಅಂದ್ರೆ, ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಆಧಾರದ ಮೇಲೆ 15 ನಿಮಿಷಗಳ ಉಕ್ತ ಲೇಖನ ಕೊಡುವ ವಿಷಯವನ್ನು ಬೆರಳಚ್ಚು ಯಂತ್ರ ಅಥವಾ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡುವ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಶೇಕಡಾವಾರು ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ನೀವೇನಪ್ಪ ಅಂದ್ರೆ ಸೆಲೆಕ್ಷನ್ ಮಾಡ್ತಾರೆ. ಅಂದ್ರೆ ನೋಡ್ರಿ, ಫಸ್ಟ್ ನೀವು ಎಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿರೋ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ 15 ನಿಮಿಷಗಳದ್ದು ಏನಪ್ಪ ಅಂದ್ರೆ ನಿಮ್ಗೆ ಉಕ್ತ ಲೇಖನವನ್ನ ಕೊಡ್ತಾರೆ. ಈ ಉಕ್ತ ಲೇಖನವನ್ನ ಏನಪ್ಪ ಅಂದ್ರೆ ನೀವು ಬೆರಳಚ್ಚು ಅಥವಾ ಕಂಪ್ಯೂಟರ್ನಲ್ಲಿ ಯಾವ ತರನಾಗಿ ಬೆರಳಚ್ಚನ್ನ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಡಿಸೈಡ್ ಅನ್ನ ಮಾಡ್ತಾರೆ. ನೋಡ್ರಿ, ಅರ್ಹತಾ ಪರೀಕ್ಷೆಯಲ್ಲಿ ಗರಿಷ್ಠ 100 ಅಂಕಗಳಿರುತ್ತೆ, ಕನಿಷ್ಠ ನೀವು ಅರ್ಹತೆ ಹೊಂದಲು 50 ಅಂಕಗಳನ್ನ ಪಡಿಬೇಕು. ಆಮೇಲೆ ನೋಡ್ರಿ, ಸಂದರ್ಶನದಲ್ಲಿ 5 ಅಂಕಗಳಿರುತ್ತೆ, ಈ 5 ಅಂಕಗಳನ್ನು ನೀವು ಅಲ್ಲಿ ಎಷ್ಟು ಪಡಿತಿರಲ್ಲ ಆ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಇಲ್ಲಿ ಕೂಡ ನೋಡ್ರಿ, SC/ST ಮತ್ತೆ ಇತರೆ ಹಿಂದುಳಿದ ವರ್ಗಗಳು, ಮಹಿಳಾ ಅಭ್ಯರ್ಥಿಗಳು, ಗ್ರಾಮೀಣ ಅಭ್ಯರ್ಥಿಗಳು, ಈ ಅಭ್ಯರ್ಥಿಗಳು ಸಿಗದಿದ್ದ ಪಕ್ಷದಲ್ಲಿ ಇತರೆ ವರ್ಗದ ಅಭ್ಯರ್ಥಿಗಳಿಂದ ಏನಪ್ಪಾ ಅಂದ್ರೆ ಆ ಮೀಸಲಾತಿಯನ್ನ ಭರ್ತಿಯನ್ನ ಮಾಡ್ಕೋತಾರೆ. ಅಂದ್ರೆ ಆ ಪ್ರವರ್ಗದ ಅಭ್ಯರ್ಥಿಗಳು ಸಿಗ್ಲಿಲ್ಲ ಅಂದ್ರೆ ಬೇರೆ ಕಡೆಯಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ 35 ವರ್ಷ, 2B 38 ವರ್ಷ. ಆಮೇಲೆ ವಯೋಮಿತಿ ಸಡಲಿಕೆಯನ್ನು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಸೇಮ್ ಆಗಿರುತ್ತೆ. ಇದು ಏನಪ್ಪಾ ಅಂದ್ರೆ ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ 3 ಹುದ್ದೆಗಳ ಲಿಂಕ್ ಅನ್ನ ಕೊಡ್ತಾ ಹೋಗ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವ್ ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ಕಾರ್ಯಕ್ರಮ. ಥ್ಯಾಂಕ್ ಯು.